ಬೆಂಗಳೂರಿನ ಕೆಎಸ್ಆರ್ಪಿ 9ನೇ ಬೆಟಾಲಿಯನ್ ನಲ್ಲಿ ಫೈರಿಂಗ್ ಆಗಿದೆ ಇಬ್ಬರು ಕಾನ್ಸ್ಟೇಬಲ್ ಗಳಿಗೆ ಗುಂಡೇಟು ತಗುಲಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಬೆಂಗಳೂರಿನ ಕೆಎಸ್ಆರ್ಪಿ 9ನೇ ಬೆಟಾಲಿಯನ್ ನಲ್ಲಿ ಫೈರಿಂಗ್ ಬೆಂಗಳೂರಿನ ಕೆಎಸ್ಆರ್ಪಿ 9ನೇ ಬೆಟಾಲಿಯನ್ ನಲ್ಲಿ ಫೈರಿಂಗ್ ಆಗಿರೋದು ಇಬ್ಬರು ಕಾನ್ಸ್ಟೇಬಲ್ ಗಳಿಗೆ ಗುಂಡೇಟಾಗಿದೆ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಬೆಂಗಳೂರಿನ ಕೂಡ್ಲು ಬಳಿ ಇರುವ ಕೆಎಸ್ಆರ್ಪಿ ಬೆಟಾಲಿಯನ್ ನಲ್ಲಿ ಫೈರಿಂಗ್ ಆಗಿದೆ ಈ ಫೈರಿಂಗ್ ನಿಂದ ಇಬ್ಬರು ಕಾನ್ಸ್ಟೇಬಲ್ ಗಳಿಗೆ ಗುಂಡೇಟು ಬಿದ್ದಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಹಳೆಯ ಗುಂಡುಗಳ ಮೇಲಿನ ತಾಮ್ರವನ್ನ ತೆಗಿತಾ ಇದ್ದಂತ ಸಂದರ್ಭದಲ್ಲಿ ಫೈರಿಂಗ್ ಆಗಿರೋದು ತಾಮ್ರ ತೆಗೆಯುವಾಗ ಅಚಾನಕ್ ಆಗಿ ಸಿಡಿದ ಗುಂಡು ಹಳೆಯ ಗುಂಡುಗಳ ಮೇಲಿನ ತಾಮ್ರವನ್ನ ತೆಗಿತಾ ಇದ್ದರು ಆಗ ಅಚಾನಕ್ ಆಗಿ ಫೈರಿಂಗ್ ಆಗಿದೆ ಪೇದೆ ಗಣೇಶ್ ಸೇರಿ ಇಬ್ಬರಿಗೆ ಗುಂಡೇಟು ಬಿದ್ದಿದೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅದರಲ್ಲಿ ಒಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಆಸ್ಪತ್ರೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಬೆಂಗಳೂರಿನ ಕೆಎಸ್ಆರ್ಪಿ 9ನೇ ಬೆಟಾಲಿಯನ್ ನಲ್ಲಿರುವಂತ ಫೈರಿಂಗ್ ಇದು ಬೆಂಗಳೂರಿನ ಕೂಡ್ಲು ಬಳಿ ಇರುವಂತ ಕೆಎಸ್ಆರ್ಪಿ ಬೆಟಾಲಿಯನ್ ಹಳೆಯ ಗುಂಡುಗಳ ಮೇಲಿನ ತಾಮ್ರವನ್ನ ತೆಗಿತಾ ಇದ್ದಾಗ ಫೈರಿಂಗ್ ಆಗಿದೆ ತಾಮ್ರವನ್ನ ತೆಗೆಯುವಾಗ ಅಚಾನಕ್ ಆಗಿ ಗುಂಡು ಸಿಡಿದಿದೆ ಈ ಫೈರಿಂಗ್ ನಿಂದಾಗಿ ಈಗ ಇಬ್ಬರಿಗೆ ಗುಂಡೇಟು ಬಿದ್ದಿದೆ ಅದರಲ್ಲಿ ಒಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ ಇಬ್ಬರನ್ನು ಸಹ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ डीटेल्स नम प्रतिनिधि मंजुनाथ मंजुनाथ केएसआरपी 9ನೇ ಬೆಟಾಲಿಯನ್ ನಲ್ಲಿ ಫೈರಿಂಗ್ ಆಗಿದೆ ಹೇಗ್ ಫೈರಿಂಗ್ ಆಗಿರೋದು ಈಗ ಆಸ್ಪತ್ರೆಗೆ ದಾಖಲಾಗಿರುವ ಸ್ಥಿತಿ ಹೇಗಿದೆ ಅಂತ ಪ್ರಗತಿ ಏನು ಬೆಂಗಳೂರು ಹೊರವಲಯದ ಏನು ಪರಪ್ನಗ್ರಹರ ಕೇಂದ್ರ ಕಾರಾಗೃಹಕ್ಕೆ ಹೊಂದಿಕೊಂಡಂತೆ ಇರತಕ್ಕಂತ ಈ ಕೆಎಸ್ಆರ್ಪಿ 9ನೇ ಬೆಟಾಲಿಯನ್ ನಲ್ಲಿ ಇವತ್ತು ಏನು ಮಧ್ಯಾಹ್ನದ ವೇಳೆಗೆ ಏನು ಹಳೆಯ ಗುಂಡುಗಳು ಇತ್ತು ಆ ಹಳೆಯ ಗುಂಡುಗಳ ಮೇಲೆ ಕಾಪರ್ ಕೋಟಿಂಗ್ ಇತ್ತು ಆ ಕೋಟಿಂಗ್ ಏನ ತೆಗಿಬೇಕಾದ್ರೆ ಆಕಸ್ಮಿಕವಾಗಿ ಅದು ಸ್ಫೋಟಗೊಂಡಿದೆ ಸ್ಫೋಟಗೊಂಡ ಒಂದು ಘಟನೆಯಲ್ಲಿ ಇಬ್ಬರಿಗೆ ಗಾಯಗಳಾಗಿದೆ ಅದರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಬಂದಿದೆ ಈ ಪೇದೆ ಹೆಸರು ಬಂದು ಗಣೇಶ್ ಅಂತ ಹೇಳಿ ಇವರು ನಾರಾಯಣ ಕಿರಣ್ ಮಜುಂದಾರ್ ಶಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ತಿಳಿದು ಬಂದಿದೆ ಅವರ ಸ್ಥಿತಿ ಏನು ಗಂಭೀರವಾಗಿದ್ದು ಈಗ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇರಿಸಲಾಗಿದೆ ಈ ಒಂದು ಘಟನೆಯ ವಿಷಯ ತಿಳಿತಾ ಇದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಏನು ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಈ ಒಂದು ಘಟನೆಯಲ್ಲಿ ಇಬ್ಬರಿಗೆ ಗಾಯಗಳಾಗಿರತಕ್ಕಂತಹದ್ದು ಅದರಲ್ಲಿ ಏನು ಈ ಒಂದು ಆಕಸ್ಮಿಕವಾಗಿ ಆದಂತಹ ಈ ಒಂದು ಘಟನೆ ಈ ಒಂದು ಕೆಎಸ್ಆರ್ಪಿ ಬೆಟಾಲಿಯನ್ ಅನ್ನ ಬೆಚ್ಚಿ ಬೀಳಿಸಿದೆ ಏನಂತಂದ್ರೆ ಒಟ್ಟಿಗೆ ಎಲ್ಲಾ ಗುಂಡುಗಳು ಇದ್ದಿದ್ರೆ ಇನ್ನಷ್ಟು ಸಮಸ್ಯೆ ಆಗೋಗ್ತಾ ಇತ್ತು ಯಾವಾಗ ಅದನ್ನ ಕೈಗೆ ತೆಗೆದುಕೊಂಡು ಅದನ್ನ ಪತ್ತೆಗೊಳಿಸುವಂತ ಆ ಕಾಪರ್ ಅನ್ನ ಕೋಟೆಡ್ ಕಾಪರ್ ಅನ್ನ ತೆಗೆಯುವಂತ ಸಂದರ್ಭದಲ್ಲಿ ಸ್ಫೋಟಗೊಂಡಿರ್ತಕ್ಕಂತಹದ್ದು ಪ್ರಗತಿ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರೋಲ್ವಾ ಹಾಗಾದ್ರೆ ಸಹಜವಾಗಿ ಏನು ಹಳೆ ಗುಂಡುಗಳನ್ನ ಏನು ಹಳೆ ಗುಂಡುಗಳು ಇರ್ತವೆ ಅವುಗಳನ್ನ ಆಗಾಗ ಏನು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತಾರೆ ಚೆಕ್ ಮಾಡ್ಕೊಂಡು ಅವಳ ಒಂದು ಕೋಟಿಂಗ್ ಅನ್ನ ತೆಗೆಯುವಂತದ್ದು ಕೆಲಸವನ್ನು ಸಹಜವಾಗಿನ ಮಾಡ್ತಾರೆ ಈ ಹಿಂದೆ ಯಾವತ್ತು ಕೂಡ ಈ ರೀತಿಯಾಗಿ ಅಂದ್ರೆ ಒಮ್ಮೊಮ್ಮೆ ಆಕಸ್ಮಿಕವಾಗಿ ಈ ಗುಂಡುಗಳು ಸ್ಫೋಟಗೊಂಡ್ಬಿಡ್ತವೆ ಆದ್ರೆ ಇವತ್ತು ಸ್ವಚ್ಛಗೊಳಿಸ್ಬೇಕಾದ್ರೆ ಈ ಒಂದು ಗುಂಡುಗಳು ಸ್ಫೋಟಗೊಂಡಿದ್ರಿಂದ ಈ ರೀತಿಯಾದಂತ ಏನು ಅನಾಹುತ ಆಗಿದೆ ಆದ್ರೆ ಅದೃಷ್ಟವಶಾತ್ ಈಗ ಏನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಒಬ್ಬರ ಸ್ಥಿತಿ ಗಣೇಶ್ ಎನ್ನುವರ ಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಬರ್ತಾ ಇದೆ ಪ್ರಗತಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಏನ್ ಹೇಳ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅಚಾನಕ ಆಗಿದ್ದು ಅಂತನ ಅಥವಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಇಂತಹ ಘಟನೆ ಸಂಭವಿಸ್ತಾ ಇರಲಿಲ್ವಾ ಅಂತ ಮೇಲ್ನೋಟಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಲ್ಯಾಪ್ಸಸ್ ಕಂಡು ಬರ್ತಾ ಇದೆ ಈಗ ಇದೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಏನು ಹೇಳಿಕೆಯನ್ನ ನೀಡೋದಕ್ಕೆ ಹಿರಿಯ ಅಧಿಕಾರಿಗಳು ಏನು ಎಲ್ಲರೂ ಕೂಡ ಆಸ್ಪತ್ರೆಯ ಒಳಭಾಗದಲ್ಲಿ ಇರೋದ್ರಿಂದ ಯಾರು ಕೂಡ ಮಾತನಾಡುವಂತ ಸ್ಥಿತಿಯಲ್ಲಿಲ್ಲ ಅಲ್ಲಿ ನೋಡ್ಕೊಂಡು ಬಂದ ನಂತರ ಏನಾದ್ರೆ ಬಹುಶಃ ಮಾತನಾಡಬಹುದು ಆದ್ರೆ ಈಗ ತಕ್ಷಣಕ್ಕೆ ಯಾರು ಮಾತನಾಡುವಂತ ಸ್ಥಿತಿಯಲ್ಲಿಲ್ಲ ಎಲ್ಲರೂ ಕೂಡ ಈ ಒಂದು ಅನಾಹುತದಿಂದ ಎಲ್ಲರೂ ಸಹಜವಾಗಿನೇ ಆಘಾತಕ್ಕೆ ಒಳಗಾಗಿದ್ದಾರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗಿತ್ತು ಹಾಗೇನೆ ಏನು ಈ ರೀತಿಯಾಗಿ ಅವುಗಳನ್ನ ಸ್ವಚ್ಛಗೊಳಿಸುವಂತ ಸಂದರ್ಭದಲ್ಲಿ ಸಹಜವಾಗಿನೇ ಸಿಬ್ಬಂದಿ ಕೂಡ ಎಚ್ಚರಿಕೆ ವಹಿಸಿದ್ದೇನೆ ಮಾಡಬೇಕಾಗತ್ತೆ ಈ ಗುಂಡುಗಳು ಏನು ಕಾಪರ್ ಅನ್ನ ತೆಗಿಬೇಕಾದ್ರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇದ್ದಿದ್ದೆ ಈ ಒಂದು ವೈಫಲ್ಯಕ್ಕೆ ಆದ್ರೆ ಈ ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಪ್ರಗತಿ ಮಂಜು ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಘಟನೆ ನಡೆದಿರೋದ ಈ ಬೆಟಾಲಿಯನ್ ಅಲ್ಲಿ ಅಂದ್ರೆ ಈ ಹಿಂದೆ ಕೂಡ ಇದೇ ಮೊದಲನೇ ಬಾರಿಗೆ 9ನೇ ಬೆಟಾಲಿಯನ್ ಅಲ್ಲಿ ನಡೆದಿರ್ತಕ್ಕಂತಹದ್ದು ಪ್ರಗತಿ
ಓಕೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಬೆಂಗಳೂರಿನ ಕೆಎಸ್ಆರ್ಪಿ 9ನೇ ಬೆಟಾಲಿಯನ್ ಅಲ್ಲಿ ಫೈರಿಂಗ್ ಆಗಿದೆ ಈ ಫೈರಿಂಗ್ ಇಂದಾಗಿ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅದರಲ್ಲಿ ಒಬ್ಬರ ಸ್ಥಿತಿ ಗಂಭೀರ ಆಗಿದೆ ಇಬ್ಬರು ಕಾನ್ಸ್ಟೇಬಲ್ ಗಳಿಗೆ ಗುಂಡೇಟು ಬಿದ್ದಿದೆ ಒಬ್ಬರ ಸ್ಥಿತಿ ಅದರಲ್ಲಿ ಗಂಭೀರ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗಾಗಲೇ ಆಸ್ಪತ್ರೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಭೇಟಿ ನೀಡ್ತಾ ಇದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.